ಹಾಯ್ ಕೇಳುಗರೆ ಸೊ ಇದು ಒಂದು ಪಾಡ್ಕಾಸ್ಟ್ ಆಗಿದೆ ಪಾಡ್ಕಾಸ್ಟ್ ಅಂದರೆ ಯು ಆರ್ ಜಸ್ಟ್ ಲಿಸ್ನಿಂಗ್ ನೀವು ಕೇಳ್ತಾ ಇರ್ತೀರಾ ಏಕೆಂದರೆ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ ಬಹಳ ಆದರೂ ಪಾಡ್ಕ್ಯಾಸ್ಟ್ ಅಂದರೆ ಆಡಿಯೋ ಆಡಿಯೋ ಮುಖಾಂತರ ನೀವೇನೇನು ಕಲಿಬೇಕು ಅಂತ ಇದ್ದೀರಾ ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂತ ಸ್ಟಡೀಸ್ ಹೇಳುತ್ತೆ ಅದರಿಂದ ನಾನು ಆದಷ್ಟು ಪಾಡ್ಕಾಸ್ಟ್ ಕೂಡ ನಿಮ್ಮ ಹತ್ರ ಹಂಚ್ಕೊಳ್ತಾ ಇರ್ತೀನಿ ಮಾಡಿ ಸೊ ಎನ್ಕರೇಜ್ ಮಾಡಿ ನಿಮ್ಗೆ ಇನ್ನೇನಾದರೂ ಹೇಳೋದಿದೆಯಾ ಇದ್ರ ಬಗ್ಗೆ ಅಥವಾ ಏನಾದರೂ ಫೀಡ್ಬ್ಯಾಕ್ ಕೊಡೋದಿದ್ರು ಕೂಡ ಕೊಡಬಹುದು ಇದು ತುಂಬ ಲಾಂಗ್ ಪಾಡ್ಕಾಸ್ಟ್ ಆಗಿರುತ್ತೆ ಅಂದರೆ ಡ್ಯೂರೇಷನ್ ಜಾಸ್ತಿ ಇರುತ್ತೆ ಆದಷ್ಟು ಪೇಷನ್ಸ್ ತಾಳ್ಮೆ ಇಟ್ಕೊಂಡು ನೀವು ಕೇಳೋದು ಬಹಳ ಬಹಳ ಮುಖ್ಯ ಸೊ ಪ್ರತಿ ಸಲ ಒಂದೊಂದು ಇಂ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ನ ಸೆಲೆಕ್ಟ್ ಮಾಡಿ ನಿಮ್ಮ ಹತ್ರ ನಾನು ಹಂಚ್ಕೊಳ್ತಾ ಇರ್ತೀನಿ ಇದು ನಿಮ್ಗೆ ಇಷ್ಟ ಆಗಿದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ ಮತ್ತು ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಅಥವಾ ಫೋನ್ ಮುಖಾಂತರ ಕೌನ್ಸಿಲಿಂಗ್ ಬೇಕಿದೆ ತುಂಬ ಗೊಂದಲದಲ್ಲಿದ್ದೀರಾ ಯಾವುದೋ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀರಾ ಏನು ಮಾಡಬೇಕು ಅಂತ ಗೊ ಗೊತ್ತಾಗ್ತಾ ಇಲ್ಲ ಅಳುಕಿದೆ ಮನಸ್ಸಲ್ಲಿ ಅಂದರೆ ಖಂಡಿತವಾಗ್ಲೂ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಶೇರ್ ಮಾಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟನ್ನ ತೊಗೊಳ್ಬೇಕಾಗುತ್ತೆ ಈ ಒಂದು ಸೆಷನ್ನ ಫಿಕ್ಸ್ ಮಾಡೋದಕ್ಕೆ ಬಿಕಾಸ್ ನಾನು ಹೇಳ್ದಾಗೆ ವಿಡಿಯೋಸಲ್ಲೂ ಇದನ್ನು ತುಂಬ ಹೇಳಿರ್ತೀನಿ ತುಂಬ ನಾವು ಮಾತಾಡ್ತೀವಿ ಹೌದು ಜನ್ರಲ್ ಇಶ್ಯೂಸ್ ನಾನು ಶೇರ್ ಮಾಡಿರ್ತೀನಿ ಹಂಚ್ಕೊಂಡಿರ್ತೀನಿ ನಿಮಗೆ ಹೆಲ್ಪ್ ಖಂಡಿತವಾಗ್ಲೂ ಆಗಿರುತ್ತೆ ಆದರೂ ಇಂಡಿವಿಜುವಲ್ ಟಚ್ ಅಂತ ಹೇಳ್ತೀವಿ ನೋಡಿ ಅಂದರೆ ಪರ್ಸ್ನಲ್ ಇಶ್ಯೂಸ್ ಒಬ್ಬೊಬ್ಬರದ್ದು ಒಂದೊಂದು ಡೈಮೆನ್ಷನ್ ಆಗಿರುತ್ತೆ ಅದನ್ನು ಸಾಲ್ವ್ ಮಾಡಬೇಕು ಔಟ್ ಮಾಡ್ಕೋಬೇಕು ಕ್ಲಿಯರ್ ಬೇಕು ಆ ಥಾಟ್ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಬೇಕು ಅಂದರೆ ಈ ರೀತಿಯಾದ ಇಂಡಿವಿಜುವಲ್ ಹೆಲ್ಪ್ ಮತ್ತು ಸಪೋರ್ಟ್ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ ಓಕೆ ಇವತ್ತಿನ ಟಾಪಿಕ್ ಇವತ್ತಿನ ಟಾಪಿಕ್ ನಾನು ನಿಮ್ಮ ಹತ್ರ ಸೆಲ್ಫ್ ಲವ್ ನಮ್ಮನ್ನು ನಾವು ಹೆಚ್ಚು ಹೇಗೆ ಪ್ರೀತಿಸುವುದು ಹಾಗೆ ಗೌರವಿಸುವುದು ಅನ್ನುವ ವಿಷಯದ ಕುರಿತಾಗಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ ಇದನ್ನೇ ನನ್ನ ವೀಕ್ಷಕರು ಕೇಳ್ತಾ ಇರ್ತಾರೆ ಕ್ಲೈಂಟ್ಸ್ ಕೌನ್ಸಿಲಿಂಗ್ ಬರುವಂತಹ ವೀಕ್ಷಕರು ಯಾರೇ ಆಗಿರ್ಲಿ ಅವರು ಬರುವಂತವ್ರು ಕೇಳೋದು ಒಂದೇ ಒಂದು ಪ್ರಶ್ನೆ ನಮ್ಮನ್ನ ನಾವು ಹೇಗೆ ಖುಷಿಯಾಗಿಟ್ಕೊಳ್ಳೋದು ನಮ್ಮನ್ನ ನಾವು ಹೇಗೆ ಫುಲ್ ಫಿಲ್ಡ್ ಪರ್ಸನ್ ಆಗಿ ನೋಡುವುದು ಪರಿಪೂರ್ಣ ವ್ಯಕ್ತಿಯಾಗಿ ಹೇಗೆ ಸ್ವೀಕರಿಸುವುದು ಇಂಥ ಪ್ರಶ್ನೆಗಳು ಗೊಂದಲಗಳು ತುಂಬಾ ಇರುತ್ತೆ ಸೊ ಈ ವಿಷಯವಾಗಿ ನಾನು ನಿಮ್ಮ ಹತ್ರ ಕೆಲವು ಸಮಾಚಾರ ಎಲ್ಲಾನು ಶೇರ್ ಮಾಡ್ತಾ ಇರ್ತೀನಿ ಹೇಗೆ ನಮ್ಮನ್ನ ನಾವು ತುಂಬ ಇಂಪಾರ್ಟೆಂಟಾಗಿ ನೋಡ್ಕೊಳ್ಳುವುದು ಅನ್ನೋದು ಯಾಕಂದ್ರೆ ನಾವು ಬೇರೆಯವ್ರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿರ್ತೀವಿ ನಮ್ಮ ಲೈಫಲ್ಲಿ ರಿಲೇಷನ್ಶಿಪ್ಗೆ ಇಂಪಾರ್ಟೆನ್ಸ್ ಕೊಡ್ತಿರ್ತೀವಿ ನಮ್ಮ ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿರ್ತೀವಿ ಎಲ್ಲ ವಿಷಯಗಳು ನಮಗೆ ಇಂಪಾರ್ಟೆಂಟಾಗಿ ಕಾಣುತ್ತೆ ಅದೇ ನಮ್ಮನ್ನು ನಾವು ನೋಡ್ಕೊಳ್ಳೋದು ಅಂತ ಬಂದ ತಕ್ಷಣ ನಾವು ಸ್ವಲ್ಪ ಹಿಂಜರಿತೀವಿ ಅದೇ ಆಗಿ ನಮ್ಮ ಹೆಲ್ತ್ ಇರ್ಬೋದು ನಮ್ಮ ಆರೋಗ್ಯ ನಮ್ಮ ಆರೋಗ್ಯದ ಬಗ್ಗೆ ನಾವು ಅಷ್ಟು ಕಾಳಜಿ ಕೊಡೋದೇ ಇಲ್ಲ ಬೇರೆಯವ್ರನ್ನ ನೋಡ್ಕೊಳ್ಳೋದು ಬೇರೆಯವ್ರಿಗೆ ನಾವು ಬದುಕುವುದೇ ಜಾಸ್ತಿ ಆಗ್ಬಿಟ್ಟಿರುತ್ತೆ ಸೊ ಈ ರೀತಿ ನಾವು ಹೆಚ್ಚು ಮಾಡಿದಾಗ ಏನಾಗುತ್ತೆ ಒಂಟಿತನ ಕಾಡತ್ತೆ ಹಾಗೂ ಆ ಒಂದು ಎಂಟಿನೆಸ್ ಖಾಲಿ ಖಾಲಿ ಫೀಲ್ ಅಂತ ಹೇಳ್ತೀವಿ ಅದು ನೀವು ತುಂಬಾ ಅನುಭವಿಸ್ತಿರ್ತೀರ ಯಾವಾಗ ನೀವು ನಿಮ್ಮನ್ನು ನೀವು ತುಂಬ ಕಳ್ಕೊಳ್ತಾ ಬರ್ತೀರ ಅದು ಕಾನ್ಸ್ಟಂಟ್ಲಿ ಇಫ್ ಯು ಆರ್ ಡಿಸ್ಕನೆಕ್ಟಿಂಗ್ ಟು ಸೆಲ್ಫ್ ಅಂತ ಹೇಳ್ತೀವಿ ಯಾಕಂದ್ರೆ ನಾವು ನಮ್ಮ ಬಗ್ಗೆ ಇರುವಂತ ರಿಲೇಶನ್ಶಿಪ್ ಇದೆಯಲ್ಲ ನಮ್ಮ ಹತ್ರ ನಾವೇ ಒಂದು ರಿಲೇಶನ್ಶಿಪ್ನ ಕಟ್ಕೋಬೇಕು ಅಂತ ಹೇಳ್ತೀವಿ ಅದನ್ನೇ ನಾವು ಮಾಡೋದಿಲ್ಲ ನಾವು ಒಬ್ಬರೇ ಇದ್ದಾಗ ಅದನ್ನ ಎಂಜಾಯ್ ಮಾಡಕ್ ಹೋಗೋದಿಲ್ಲ ನಾವು ಅದನ್ನ ಖುಷಿಯಾಗಿ ಸ್ವೀಕರಿಸಕ್ ಹೋಗೋದಿಲ್ಲ ಒಬ್ಬರೇ ಇದ್ರೆ ಅದು ಅಲ್ಲೂ ಏನಾದ್ರೂ ಬ್ಯುಸಿಯಾಗಿರೋ ಒಂದು ಮಾಡಬೇಕು ಅನ್ನಿಸ್ತಿರುತ್ತೆ ಅಹ್ ಈಗಿರುವಂಥ ಸಿಚುವೇಶನ್ ಅಲ್ಲಿ ಒಬ್ರಿಗೆ ಒಂದು ಸ್ವಲ್ಪ ಹೊತ್ತು ಕಾಲ ಕಳೆಯಕ್ ಆಗದೇ ಇರುವಂತ ಸಂದರ್ಭ ಬಂದ್ಬಿಟ್ಟಿದೆ ಜನರಿಗೆ ಏನರಲ್ಲಾದರೂ ಆಕ್ಯುಪೈಡ್ ಆಗಬೇಕು ಅನ್ನುವಂಥ ಬಿಝಿ ಥಾಟ್ ಬಂದ ಬಂದಿರುತ್ತೆ ಎಕ್ಸಾಂಪಲ್ ಮನೆಗೆ ಬಂದರೆ ಮನೆಗೆ ಬಂದ ತಕ್ಷಣ ಟಿ ವಿ ಆನ್ ಮಾಡ್ತಾರೆ ಅಥ್ವಾ ಆಚೆ ಹೋದರೆ ದೇ ಜಸ್ಟ್ ಯೂಸ್ ದ ಹೆಡ್ ಫೋನ್ ಹೆಡ್ಫೋನ್ ಯೂಸ್ ಮಾಡ್ತಾರೆ ಇಯರ್ ಇಯರ್ಫೋನ್ ಯೂಸ್ ಮಾಡ್ತಾರೆ ಹೀಗೆ ಫೋನಲ್ಲಿ ಹಾಡುಗಳನ್ನ ಕೇಳ್ತಿರ್ತಾರೆ ಅವ್ರ ಅವ್ರ ಪ್ರಕಾರ ಅದು ಒಂದು ಜೊತೆ ಗಾರನಾಗಿ ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ ಅಥವಾ ಬೋರ್ ಆಗ್ತಾ ಇದೆ ಅಂದ ತಕ್ಷಣ ಅವ್ರಿಗೆ ಕಾಲ್ ಮಾಡಬೇಕು ಇನ್ನೊಬ್ರಿಗೆ ಅನ್ಸುತ್ತೆ ಕಾಲ್ ಮಾಡಿ ಮಾತಾಡ್ತಿರ್ತಾರೆ ಸೊ ಅವ್ರಿಗೆ ಒಬ್ಬರೇ ಇರುವುದಕ್ಕೆ ಒಬ್ಬರೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಭಯ ಕಾಡ್ತಾ ಇರುತ್ತೆ ಇಂಥ ವ್ಯಕ್ತಿಗಳಿಗೆ ಸೆಲ್ಫ್ ಲವ್ ಅಂದರೆ ಅವರನ್ನು ಅವರು ಹೇಗೆ ಪ್ರೀತಿಸುವುದು ಅನ್ನೋದು ಅಷ್ಟು ಗೊತ್ತಾಗ್ತಾ ಇರೋಲ್ಲ ಕನ್ಫ್ಯೂಸ್ಡ್ ಆಗಿರ್ತಾರೆ ಯಾಕೆಂದರೆ ಆ ಕನೆಕ್ಟಿವಿಟಿನ ಲೂಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇಂಥ ವ್ಯಕ್ತಿಗಳ ಪ್ರಕಾರ ಜನರ ಜೊತೆ ಯಾವಾಗಲೂ ಕನೆಕ್ಷನಲ್ಲಿರೋದೇ ಲೈಫ್ ಅನ್ನುವಂಥ ಒಂದು ಯೋಚನೆ ಇರುತ್ತೆ ಆದರೆ ಅದು ತುಂಬಾ ದೊಡ್ಡ ತಪ್ಪು ನಾವು ಪ್ರತಿ ಬಾರಿ ಪ್ರತಿ ಸಲ ನಮ್ಮ ಲೈಫ್ನಲ್ಲಿ ಎಲ್ರ ಜೊತೆ ಕನೆಕ್ಟೆಡ್ ಆಗಿರೋದು ಸಾಧ್ಯ ಇಲ್ಲ ಅಕಸ್ಮಾತ್ ನಾವು ಮಾಡ್ತಾ ಇದೀವಿ ನಾವೇ ಫೋರ್ಸ್ ಮಾಡಿಕೊಂಡು ಜನರ ಜೊತೆ ಕನೆಕ್ಟಿವಿಟಿನ ಬೆಳೆಸ್ತಾ ಇದ್ದೀವಿ ಅಂದರೆ ನಮ್ಗೆ ನಮ್ಮ ಜೊತೆ ಇರೋಕೆ ಇಷ್ಟ ಆಗೋದಿಲ್ಲ ನಮ್ಗೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಇಷ್ಟ ಆಗೋದಿಲ್ಲ ಇದೇ ನಾವು ಮಾಡುವಂತ ದೊಡ್ಡ ತಪ್ಪು ಒಂದು ಸ್ವಲ್ಪ ಹೊತ್ತು ನೀವು ಕೂತ್ಕೊಂಡು ಒಂದು ಬುಕ್ ಓದಕ್ ಕಷ್ಟ ಪಡ್ತೀರಾ ಯಾಕಂದ್ರೆ ನಿಮಗೆ ಆ ಒಂದು ಮೀ ಟೈಮ್ ನನ್ನ ಟೈಮ್ ಅನ್ನೋದನ್ನ ಸ್ಪೆಂಡ್ ಮಾಡಕ್ ಕಷ್ಟ ಆಗುತ್ತೆ ಹಾಗೆ ಪಾರ್ಕ್ ನಲ್ಲಿ ನಡ್ಕೊಂಡು ಹೋಗೋದ್ ಕಷ್ಟ ಆಗುತ್ತೆ ಯಾಕಂದ್ರೆ ನಿಮಗೂ ಅವಾಗ ಒಂದ್ ರೀತಿಯಾಗಿ ಇದೇನಿದು ಸ್ಟ್ರೇಂಜ್ ಅನಿಸ್ತಾ ಇದೆಯಲ್ಲ ಯಾಕಂದ್ರೆ ನೀವು ಅದನ್ನ ರೊಟೀನ್ ಲೈಫ್ ಮಾಡಿಕೊಂಡಿಲ್ಲ ಲೈಫ್ ಪ್ಯಾಟರ್ನ್ ಅಲ್ಲಿ ಈ ಒಂದು ಅಭ್ಯಾಸನ ಇಟ್ಕೊಂಡಿಲ್ಲ ಯಾವಾಗಲೂ ಎಲ್ಲರ ಜೊತೆನೂ ಸುತ್ತ ಇರಬೇಕು ಅನ್ನೋದೇ ಒಂದು ಡೆಫಿನಿಷನ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ಇದೇ ನನಗೆ ಮೀನಿಂಗ್ ಕೊಡುತ್ತೆ ಅಂತ ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ನಾನು ಯಾರಿಗೋಸ್ಕರ ಬದುಕ್ತಾ ಇದ್ದೀನಿ ನಿಜವಾಗ್ಲೂ ನನಗೇನು ಬೇಕೋ ಅದು ನಾನು ಮಾಡ್ತಾ ಇದ್ದೀನ ಅನ್ನೋದು ನಿಮ್ಗೆ ಅರ್ಥ ಆಗೋದಿಲ್ಲ ಇದರಿಂದ ನಾನು ಎಷ್ಟು ಹೆಚ್ಚು ಸಲ ಹೇಳೋದು ವೀಕ್ಷಕರಿಗೆ ಆಗಿರಲಿ ಅಥವಾ ನನ್ನ ಹತ್ರ ಕ್ಲೈಂಟ್ಸ್ ಬರುವಂಥವ್ರಿಗೆ ಆಗಿರಲಿ ಆದಷ್ಟು ನಿಮ್ಮ ಹತ್ ನಿಮಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೋ ಅಷ್ಟು ಟೈಮ್ ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಳಿ ಅನಲೈಸ್ ಮಾಡ್ಕೊಳ್ಳಿ ಅಂದರೆ ನಿಮ್ಮನ್ನು ನೀವು ಅರಿವು ಮೂಡಿಸ್ಕೊಳ್ಳಿ ನಿಮ್ಮ ಹತ್ರ ನೀವು ಕನೆಕ್ಟೆಡ್ ಆಗಿ ಆದಷ್ಟು ಸ್ಪೆಂಡ್ ಮಾಡಿ ಟೈಮ್ನ ಅಂತ ಹೇಳ್ತಾನೆ ಬರ್ತೀನಿ ಆದರೂ ಹೇಳೋದೇನಂದರೆ ಕಷ್ಟ ಆಗುತ್ತೆ ಇದು ಅಂತ ಯಾಕಂದರೆ ಇದನ್ನ ನೀವು ಇಷ್ಟವಾಗಿ ಮಾಡೋದಿಲ್ಲ ಇದನ್ನು ಕಷ್ಟವಾಗಿ ಅನುಭವಿಸ್ತೀರಾ ಫೋನ್ ಇರಬೇಕು ಯಾವಾಗಲೂ ಫೋನ್ ಇರಬೇಕು ಹತ್ತಿರ ಫೋನ್ ಇಲ್ಲ ಅಂದರೆ ಅದು ಒಂಥರ ಇರಿಟೇಷನ್ ಶುರು ಆಗೋಗುತ್ತೆ ನಿಮಗೆ ಫೋನ್ ಇಲ್ಲದೆ ಸ್ವಲ್ಪ ಹೊತ್ತು ಕಾಲ ಕಳಿಯೋಕ್ಕೆ ಕಷ್ಟ ಆಗುತ್ತೆ ಯಾಕಂದ್ರೆ ನಾವು ಒಬ್ರೇ ಇದ್ದಾಗ ಏನೇನೋ ಯೋಚನೆ ಬರುತ್ತೆ ಏನೇನೋ ಕ್ವೆಶನ್ಸ್ ಅಂದರೆ ಪ್ರಶ್ನೆಗಳು ಮೂಡ್ತಾ ಇರುತ್ತೆ ಅದನ್ನೆಲ್ಲ ನಮಗೆ ಉತ್ತರ ಸಿಗೋದಿಲ್ಲ ಅದನ್ನೆಲ್ಲ ಹುಡುಕ್ತಾ ಹೋದಾಗ ನಮಗೆ ಉತ್ತರ ಸಿಗದೆ ಇರುವಾಗ ನಮಗೆ ಅದು ಅನ್ಕಂಫರ್ಟೆಬಲ್ ಫೀಲ್ ಆಗುತ್ತೆ ಅದು ನಮಗೆ ಅಸುರಕ್ಷಿತವಾಗಿದೆ ಆ ಜಾಗ ಆ ಟೈಮ್ ಆ ಯೋಚನೆ ಅಂತ ನಾವು ಆದಷ್ಟು ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ ಇಗ್ನೋರ್ ಮಾಡ್ತೀವಿ ಡೈವರ್ಟ್ ಮಾಡ್ತೀವಿ ಮೈಂಡ್ನ ಇದನ್ನ ನಾವು ಎಷ್ಟು ಹೆಚ್ಚಾಗಿ ಮಾಡ್ತಾ ಬರ್ತೀವಿ ವಿ ಜಸ್ಟ್ ಲೂಸ್ ಆ ಸೆಲ್ಫ್ ಅಂತ ಹೇಳ್ತೀನಿ ಅದರಿಂದ ಆದಷ್ಟು ನೀವೊಬ್ರೇ ಇರುವಾಗ ನಿಮಗೇನು ಬೇಕು ನಿಮ್ಗೇನು ಇಷ್ಟ ನಿಮ್ಗೇನು ಇಷ್ಟ ಇಲ್ಲ ಇಂಥ ಇಂಥ ಕ್ರೆಷನ್ಸೇ ಬರೋದು ನೀವು ಒಬ್ಬರೇ ಇದ್ದಾಗ ನಿಮ್ಮ ಬಗ್ಗೆ ಇರುವಂಥ ಯೋಚನೆಗಳು ನಿಮ್ಮ ಸುತ್ತ ಇರುವಂಥ ಏನೇ ಇರಲಿ ಕನೆಕ್ಷನ್ಸ್ ರಿಲೇಷನ್ಶಿಪ್ಸ್ ನೀವು ಖುಷಿಯಾಗಿದ್ದೀರಾ ಅಥವಾ ನಿಮಗೆ ಕಂಫರ್ಟಬಲ್ ಫೀಲ್ ಆಗ್ತಾ ಇಲ್ವಾ ಇಂಥ ಕ್ವೆಶನ್ಸೇ ನಿಮ್ಮ ಮೈಂಡಿಗೆ ಬರುತ್ತೆ ಅದಕ್ಕೆ ನೀವು ಉತ್ತರ ಹುಡುಕ್ಬೇಕಾಗತ್ತೆ ಅಥವಾ ಏನೇನು ಇಮೋಷನ್ಸ್ ಏನೇನು ನೋವು ಬರ್ತಾ ಇರತ್ತೆ ಮನಸ್ಸಿಗೆ ಅದನ್ನೆಲ್ಲ ಅನುಭವಿಸಬೇಕಾಗುತ್ತೆ ಈ ಇಂಟೆನ್ಸ್ ಫೀಲಿಂಗ್ಸ್ ಅಂದರೆ ನೋವೇ ಆಗಿರಲಿ ನಲಿವೆ ಆಗಿರಲಿ ಅದನ್ನೆಲ್ಲ ನಮ್ಮ ಅನ್ ನಾವು ಅನುಭವಿಸೋದಕ್ಕೆ ಭಯ ಪಡ್ತೀವಿ ಆ ಭಯದಿಂದ ನಾವು ಒಬ್ಬರೇ ಆ ಒಂದು ಮೀ ಟೈಮ್ ಅಂತ ಹೇಳ್ತೀವಲ್ಲ ಅದನ್ನು ಕೊಡೋಕ್ಕೆ ಇಷ್ಟಪಡೋದಿಲ್ಲ ಇದರಿಂದಾನೇ ನಾವು ತುಂಬಾ ಒಂಟಿತನನ ಅಲೋನ್ ಫೀಲ್ ಅಂತ ಹೇಳ್ತಾರೆ ಅದನ್ನು ಅನ್ಭವಿಸ್ತಾ ಹೋಗ್ತೇವೆ ಸೊ ಇದಕ್ಕೇನು ಸೊಲ್ಯೂಷನ್ ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮಗೇನು ಬೇಕು ಲೈಫಲ್ಲಿ ಅನ್ನೋದು ನೀವು ಹುಡುಕ್ಬೇಕಾಗತ್ತೆ ಎಷ್ಟೋ ಸಲ ನಾವು ಸೊಸೈಟಿಗೋಸ್ಕರ ಬದುಕ್ತಾ ಇರ್ತೀವಿ ಬೇರೆಯವ್ರಿಗೋಸ್ಕರ ಬದುಕ್ತಿರ್ತೀವಿ ಫ್ಯಾಮ್ಲಿ ಇದ್ರೆ ಅಥವಾ ನೀವು ಪೇರೆಂಟ್ ಆಗಿದ್ರೆ ಒಬ್ಬ ಹಸ್ಬೆಂಡ್ ಆಗಿರ್ಬೋದು ವೈಫ್ ಆಗಿರ್ಬೋದು ಅಥವಾ ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಆದ ತಕ್ಷಣ ಏನಾಗೋಗುತ್ತೆ ಅಂದರೆ ನೀವು ಹೆಚ್ಚಾಗಿ ನಾನು ಹೇಗೆ ನೋಡ್ಕೊಳ್ಳೋದು ಫ್ಯಾಮ್ಲಿನ ಅನ್ನೋದೇ ಕ್ವೆಶನ್ ಆಗಿ ನೀವು ನಿಮ್ಮ ಎನರ್ಜಿನೆಲ್ಲ ಬೇರೆಯವ್ರಿಗೆ ಹಾಕ್ತಾ ಇರ್ತೀರ ಸೊ ನೀವು ನಿಮ್ ನಿಮಗೇನು ಇಷ್ಟ ಇದೆ ಅದನ್ನ ಮಾಡೋಕ್ಕೆ ಕಷ್ಟಪಡ್ತಿರ್ತೀರ ಸೊ ಆದಷ್ಟು ನಿಮಗೇನು ಇಷ್ಟ ಬನ್ನಿ ನಿಮಗೇನು ಅರ್ಥಪೂರ್ಣ ಅನಿಸುತ್ತೆ ಅದನ್ನ ಮಾಡ್ತಾ ಬನ್ನಿ ಹೇಳ್ಬೋದು ಆಗತ್ತೆ ನಿಮ್ಗೆ ಅವಾಗ ಅವಾಗ ಆಗದೆ ಇರಬಹುದು ಆದರೂ ಈ ಅಭ್ಯಾಸನ ನಿಮ್ಮ ಲೈಫಲ್ಲಿ ತರಬೇಕಾಗತ್ತೆ ಅಟ್ಲೀಸ್ಟ್ ಅಟ್ಲೀಸ್ಟ್ ಒನ್ಸ್ ಇನ್ ಅ ವೀಕ್ ವಾರದಲ್ಲಿ ಒಂದು ದಿನ ನಿಮ್ಗೆ ಏನು ಇಷ್ಟ ಇದೆಯೋ ಅದನ್ನ ಮಾಡಿ ಅದನ್ನ ನೀವು ಮಾಡಿದಾಗ ನಿಮ್ಮ ಲೈಫ್ಗೆ ಒಂದು ಅರ್ಥ ಸಿಗುತ್ತೆ ನೀವು ಏನಕ್ಕೆ ಬದುಕ್ತಾ ಇದ್ದೀರಾ ಅದಕ್ಕೆಲ್ಲ ಉತ್ತರ ಸಿಗುತ್ತೆ ಅವಾಗ ನಿಮ್ಮ ಲೈಫ್ ಮೀನಿಂಗ್ಫುಲ್ ಆ್ಯಂಡ್ ವಂಡರ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಆಗ್ತಾ ಬರುತ್ತೆ ಇದನ್ನೆಲ್ಲ ನಾವು ಮಿಸ್ ಮಾಡಿಬಿಡ್ತೀವಿ ಯಾಕಂದ್ರೆ ಬ್ಯುಸಿ ನಾವು ಬ್ಯುಸಿ ನಾವು ಬ್ಯುಸಿ ಅಂತ ಓಡಾಡ್ತಾ ಇರ್ತೀವಿ ಅದು ಏನಕ್ಕೆ ಓಡಾಡ್ತಿರ್ತೀವೋ ಅದು ಯಾರಿಗೋಸ್ಕರ ಓಡಾಡ್ತಿರ್ತೀವೋ ನೆಮ್ಮದಿನೇ ಕಳ್ಕೊಂಡ್ಬಿಟ್ಟಿರ್ತೀವಿ ತುಂಬ ಒಂದು ರೀತಿಯಾಗಿ ಅಡಚಣೆ ನಿಮಗೆ ನಮಗೆ ನಾವೇ ಮೂಡಿಸ್ಕೊಂಡು ಬರ್ತಿರ್ತೀವಿ ಸೊ ಆದಷ್ಟು ನಿಮಗೇನು ಇಷ್ಟ ಇದೆಯೋ ಅದನ್ನು ಮಾಡ್ತಾ ಬನ್ನಿ ಅದೊಂದು ಸ್ಕೆಚ್ ಆಗಿರ್ಬೋದು ಅಥವಾ ಅದೊಂದು ಪೇಂಟಿಂಗ್ ಆಗಿರ್ಬೋದು ಅಥವಾ ಅದೊಂದು ಡ್ರಾಯಿಂಗ್ ಆಗಿರ್ಬೋದು ಅಥವಾ ನೀವೊಂದು ಪಾರ್ಕ್ಗೂ ಕೂತ್ಕೊಳ್ಳೋದೇ ನಿಮ್ಗೆ ಇಷ್ಟ ಆಗ್ಬೋದು ಸೊ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ನಿಮಗೆ ಯಾವ ವಿಷಯ ಒಂದು ರೀತಿಯಾಗಿ ಪ್ರೀತಿ ಒಲವು ಮೂಡಿಸುತ್ತೆ ಅದನ್ನು ಅಟ್ಲೀಸ್ಟ್ ಒನ್ಸ್ ಇನ್ ಅ ವೀಕ್ ವಾರದಲ್ಲಿ ಒಂದು ಬಾರಿ ಮಾಡಿ ನಿಮಗೆ ಫೀಲ್ ಆಗುತ್ತೆ ನಿಮ್ಮ ಬಗ್ಗೆ ಒಂದು ರೀತಿಯಾಗಿ ಕಾನ್ಫಿಡೆನ್ಸ್ ಫೀಲ್ ಬರ್ತಾ ಇರುತ್ತೆ ಅದು ಮೂಡ್ತಾ ಇರುತ್ತೆ ಅಂತೀನಿ ಸೊ ಇನ್ನೊಂದೇನಂದ್ರೆ ಯೋರ್ ಡೈಲಿ ಹ್ಯಾಬಿಟ್ಸ್ ಅಂತ ಹೇಳ್ತೀನಿ ಅಂದರೆ ನೀವು ದಿನದಲ್ಲಿ ಯಾವ ಯಾವ ರೀತಿಯಾದ ಅಭ್ಯಾಸಗಳನ್ನ ಹೊಂದಿದ್ದೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ನೀವು ದಿನದಲ್ಲಿ ಬರೀ ನೆಗೆಟಿವಿಟಿ ಬರೀ ಕೆಟ್ಟ ಕೆಟ್ಟ ವಿಚಾರಗಳನ್ನೇ ನೀವು ಮನಸ್ಸಿಗೆ ಹಾಕ್ಕೊಂಡು ನೋವಿನ ಅನುಭವಿಸ್ತಿದ್ದೀರಾ ಅಂದರೆ ಆಬ್ವಿಯಸ್ಲಿ ನಿಮ್ಮ ಲೈಫ್ ಹೇಗಿದೆ ಅಂತ ಅದೇ ಡಿಫೈನ್ ಮಾಡ್ತಾ ಹೋಗುತ್ತೆ ಆ ದಿನ ಎಲ್ಲ ಹಾಳಾಗ್ಬಿಡುತ್ತೆ ನಿದ್ದೆ ನೀವು ನಿದ್ದೆ ಮಾಡ್ತೀರಾ ಎದ್ದೊಳ್ತೀರಾ ಎದ್ದಿದ್ದ ಮಾರಣೆಗೆ ನೀವು ಯೋಚನೆ ಏನಂದ್ರೆ ಅಯ್ಯೋ ಬಂತಪ್ಪ ಮಂಡೆ ಬಂತಪ್ಪ ಮಂಡೆ ಬಂತು ಇನ್ನು ವಾರ ಎಲ್ಲ ದುಡಿಬೇಕು ಈ ಮಕ್ಕಳನ್ನ ನೋಡ್ಕೋಬೇಕು ಈ ರೀತಿಯಾಗಿ ಕಂಪ್ಲೇಂಟ್ ಬಾಕ್ಸ್ ಹಾಕ್ತಾ ಬರ್ತೀರಾ ಹಾಗೂ ನಮ್ಮ ಮನೇಲಿರೋವರೆಗೆ ಪ್ರೀತಿ ತೋರ್ಸೋದು ನಾವು ಕಡಿಮೆ ಮಾಡ್ತೀವಿ ಈ ಒಂದು ವಿಚಾರದಲ್ಲಿ ನನಗೆಲ್ಲ ಜವಾಬ್ದಾರಿ ಇದೆ ನಾನೆಲ್ಲ ನೋಡ್ಕೋಬೇಕು ನಾನು ಬೇರೆಯವ್ರನ್ನೆಲ್ಲ ನೋಡ್ಕೋಬೇಕು ಈ ರೀತಿಯಾದ ಯೋಚನೆಯಿಂದ ನಾವು ಆ ಅಭ್ಯಾಸ ಇದೆ ನೋಡಿ ಆ ಅಭ್ಯಾಸ ಒಳ್ಳೆ ಅಭ್ಯಾಸಗಳನ್ನ ನಾವು ತರೋದಿಲ್ಲ ಸೊ ಆದಷ್ಟು ನೆಗೆಟಿವ್ ಥಾಟ್ಸ್ನ ಸ್ವಲ್ಪ ಮ್ಯಾನೇಜ್ ಮಾಡಬೇಕಾಗತ್ತೆ ಹೇಗೆ ಅಂದರೆ ನಾವು ದಿನ ಎದ್ದಾಗ ಒಳ್ಳೆ ವಿಚಾರಗಳನ್ನ ಮನಸ್ಸಿಗೆ ಹಾಕಬೇಕಾಗತ್ತೆ ಒಳ್ಳೆ ವಿಚಾರಗಳನ್ನ ಕೇಳಬೇಕಾಗತ್ತೆ ನೋಡಬೇಕಾಗತ್ತೆ ಓದಬೇಕಾಗತ್ತೆ ನಿಮಗೆಲ್ಲ ಗೊತ್ತಿದೆ ನ್ಯೂಸ್ ಪೇಪರ್ ಅಥವಾ ಏನೇ ಆಗಿರಲಿ ನ್ಯೂಸ್ ನೀವು ಏನು ನೋಡ್ತಿರ್ಬೋದು ಟಿ ವಿಲಿ ಆದಷ್ಟು ನೆಗೆಟಿವಿಟೀಸೇ ತುಂಬಿಕೊಂಡಿರುತ್ತೆ ಅಂಥದ್ನೆಲ್ಲ ಅವಾಯ್ಡ್ ಮಾಡಿ ಯಾವುದೇ ಆಗಿರಲಿ ಅದೊಂದು ಭಕ್ತಿ ಗೀತೆ ಆಗಿರ್ಬೋದು ಅಥವಾ ಅದೊಂದು ಒಳ್ಳೆಯ ಭಜನೆ ಆಗಿರ್ಬೋದು ಅಥವಾ ದೇವರ ನಾಮ ಆಗಿರ್ಬೋದು ಸ್ಮರಣೆ ಆಗಿರ್ಬೋದು ಈ ರೀತಿಯಾಗಿ ದಿನ ನಾನು ಶುರು ಮಾಡಿದ್ರೆ ತುಂಬ ಪೇಶನ್ಸ್ ತುಂಬನೇ ತಾಳ್ಮೆ ನಿಮ್ಮ ಲೈಫ್ನಲ್ಲಿ ನೀವು ಆಹ್ವಾನಿಸ್ತೀರಾ ಅಂತ ಹೇಳ್ತೀನಿ ಸೊ ಆದಷ್ಟು ಆ ರೀತಿಯಾದ ಟೈಮ್ ಸ್ಪೇಸ್ನ ನಿಮ್ಮ ಲೈಫಲ್ಲಿ ಕೊಡಿ ನಿದ್ದೆ ಮಾಡೋದು ಹಾಗೂ ಹೆಲ್ದಿಯಾಗಿ ಊಟ ಮಾಡುವುದು ಮತ್ತು ಆ ಒಂದು ಭಕ್ತಿ ಟೈಮ್ ಅಂತ ಹೇಳ್ತೀವಿ ಭಕ್ತಿ ಟೈಮ್ ಅಂದ್ರೆ ದೇವ್ರ ಜೊತೆ ಒಂದು ಒಳ್ಳೆಯ ರಿಲೇಶನ್ಶಿಪ್ ಇಟ್ಕೋಬೇಕು ನೀವು ದೇವ್ರ ಮನೇಲೆ ಕೂತ್ಕೊಂಡು ಮಾಡಿ ಅಂತ ಹೇಳ್ತಾ ಇಲ್ಲ ಜಸ್ಟ್ ಕಣ್ಮುಚ್ಚಿ ದೇವ್ರನ್ನ ನೆನೆಸ್ಕೊಳ್ಳಿ ನೀವು ಯಾವ ದೇವ್ರನ್ನ ನಂಬ್ತೀರಾ ಅದನ್ನ ಆ ದೇವ್ರನ್ನ ನೆನೆದು ಆ ದೇವ್ರ ಹತ್ರ ಕೇಳ್ಕೊಳ್ಳಿ ಶಕ್ತಿ ಕೊಡಿ ನನಗೆ ಅಂತ ಕೇಳ್ಕೊಳ್ಳಿ ಅದನ್ನ ನೀವು ಕೇಳೋಕೆ ಇಷ್ಟಪಡಲ್ಲ ಯಾಕಂದ್ರೆ ದೇವ್ರ ಮೇಲೆ ನಂಬಿಕೆನೆ ಕಮ್ಮಿ ಆಗ್ಬಿಟ್ಟಿದೆ ಈ ಕಾಲದಲ್ಲಿ ಯಾಕಂದ್ರೆ ಅದು ತಪ್ಪು ಅನ್ನುವಂಥ ಯೋಚನೆ ಇವಾಗ ಮಾಡರ್ನೈಸ್ ಆಗ್ತಿದ್ದೀವಿ ದೇವ್ರ ಮೇಲೆ ಏನು ನಂಬಿಕೆ ಇಟ್ಕೊಳ್ಳೋದು ಅಲ್ಲ ಆಸ್ ಅ ಸೈಕಾಲಜಿಸ್ಟ್ ನಾನೇ ಹೇಳ್ತಾ ಇದ್ದೀನಿ ನಮಗೆ ಸ್ಪಿರಿಚುವಲ್ ಕನೆಕ್ಷನ್ ಅನ್ನೋದು ಬಹಳ ಬಹಳ ಮುಖ್ಯ ನಮ್ಮ ಪರ್ಸ್ನಲ್ ಗ್ರೋತ್ಗೆ ಸ್ಪಿರಿಚುವಲ್ ಕನೆಕ್ಷನ್ ಅಂದರೆ ಧನಾತ್ಮಕವಾಗಿ ಮತ್ತು ಈ ರೀತಿಯಾಗಿ ಒಳ್ಳೆಯ ವಿಚಾರಗಳು ನಮ್ಮ ಮನಸ್ಸಿಗೆ ಬರಬೇಕಂದ್ರೆ ಆದಷ್ಟು ನಾವು ಪಾಸಿಟಿವಿಟಿಲಿ ಇರಬೇಕು ಅಂದರೆ ದೇವರು ಇದ್ದಾರೆ ಅನ್ನುವಂಥ ಒಳ್ಳೆಯ ಯೋಚನೆ ಮಾಡಬೇಕು ಆ ದೇವರು ಯಾವುದೇ ರೂಪನ ತೊಗೊಂಡಿರ್ಬೋದು ನಿಮ್ಮ ಮನಸ್ಸಲ್ಲಿ ಅದೊಂದು ಕಲ್ಲಾಗಿ ಕಾಣ್ಬೋದು ನಿಮಗೆ ಅಥ್ವಾ ಅಥವಾ ಅದೊಂದು ಸೋಲಾಗಿ ಕಾಣ್ಬೋದು ಅಥವಾ ನಿಮ್ಗೆ ಅದು ಯಾವುದೇ ರೂಪವಾಗಿ ಕಾಣ್ಬೋದು ಅದನ್ನು ನಂಬೋದು ಆ ಒಂದು ವಿಶ್ವಾಸನ ಮೂಡಿಸ್ಕೊಳ್ಳುವುದು ಬಹಳ ಮುಖ್ಯ ಏಕೆಂದರೆ ಇಟರ್ನಲ್ ಪವರ್ ಅಂತ ಹೇಳ್ತೀವಿ ಈ ಯೂನಿವರ್ಸ್ನಲ್ಲಿ ಈ ಒಂದು ಜಗತ್ನಲ್ಲಿ ಒಂದು ಪವರ್ ಇದೆ ಆ ಪವರ್ಗೆ ನಾವು ಆ ಎನರ್ಜಿ ಇರೋದ್ರಿಂದ ನಾವು ಒಂದೊಂದು ಹೆಸರು ಕೊಟ್ಟಿರ್ತೀವಿ ಒಂದೊಂದು ಆ ಒಂದು ಇದನ್ನು ಕೊಟ್ಟಿರೋದ್ರಿಂದ ಏನಾಗುತ್ತೆ ಅಂದರೆ ನಾವು ನಂಬಬೇಕಾಗುತ್ತೆ ಅದನ್ನು ನಂಬಿದಾಗ ಆ ಒಂದು ಎನರ್ಜಿನೇ ನಮ್ಮನ್ನು ಕಾಯುತ್ತೆ ಹಾಗೂ ನಾವು ಯಾವಾಗ ಲೋ ಫೀಲ್ ಮಾಡ್ತೀವಿ ಕೈ ಮುಗಿದು ಆ ದೇವ್ರನ್ನ ಬೇಡ್ಕೊಂಡ್ರೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಆಗುತ್ತೆ ಸೊ ಆದಷ್ಟು ಆ ಕನೆಕ್ಷನ್ನ ದೇವರ ಜೊತೆ ಬೆಳೆಸ್ಕೊಳ್ಳೋದು ಬಹಳ ಬಹಳ ಮುಖ್ಯ ಅಂತ ಹೇಳ್ತೀನಿ ನೀವು ಯಾವ ದೇವ್ರನ್ನಾದರೂ ನಂಬಿ ಆದರೆ ನಂಬಿಕೆ ಅನ್ನೋದು ಇರಬೇಕು ಮನಸ್ಸಿಂದ ನಂಬಿಕೆ ಆ ಕನೆಕ್ಷನ್ ಅನ್ನೋದು ಬೆಳಿಬೇಕು ಅಂತ ಹೇಳ್ತೀನಿ ಆದಷ್ಟು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಅದು ಮೆಡಿಟೇಷನ್ ಆಗಿರ್ಬೋದು ಯೋಗ ಆಗಿರ್ಬೋದು ಅಥವಾ ವಾಕ್ ಆಗಿರ್ಬೋದು ರೆಗ್ಯುಲರ್ ಆಗಿ ಮಾಡ್ತಾ ಬನ್ನಿ ಮತ್ತು ನಿಮ್ಮ ಲೈಫಲ್ಲಿ ನಿಮ್ಗೆ ಯಾವ ಯಾವ ವಿಷಯಗಳು ಸಿಕ್ಕಿದೆ ಅದಕ್ಕೆಲ್ಲ ಥ್ಯಾಂಕ್ ಯು ಅನ್ನುವಂಥ ಒಂದು ಕೃತಜ್ಞತೆ ಮನೋಭಾವನ ಬೆಳೆಸ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ನಾವು ಅದನ್ನು ಬಿಟ್ಬಿಡ್ತೀವಿ ಗ್ರ್ಯಾಂಟೆಡ್ ಆಗಿ ತೊಗೊಂಡ್ಬಿಡ್ತೀವಿ ಹಾಂ ಇದು ನನ್ನ ಲೈಫಲ್ಲಿದೆ ಅದರಲ್ಲಿ ಏನಿದೆ ಒಂದು ಮನೆ ಇದೆ ನಿಮಗೆ ಹಾಗೂ ನಿಮಗೆ ದಿನಕ್ಕೆ ಸರಿಯಾಗಿ ಊಟ ಸಿಗ್ತಾ ಇದೆ ಒಂದು ಒಳ್ಳೆ ಕೆಲಸ ಇದೆ ಕಾರ್ ಇದೆಯಾ ಅಥವಾ ನಿಮ್ಗೊಂದು ಟೂ ವೀಲರ್ ಇದೆಯಾ ಇದೆಲ್ಲ ನಿಮಗೆ ಒಂದು ಆ ಕೃತಜ್ಞತೆ ಮನೋಭಾವ ಮೂಡಿಸಬೇಕಾಗುತ್ತೆ ಇಷ್ಟೇ ನನ್ನ ಲೈಫ್ ಇಷ್ಟೇ ಇರೋದು ನನ್ನ ಲೈಫಲ್ಲಿ ಅಂದರೆ ನಮಗೆ ಆ ಸ್ಯಾಟಿಸ್ಫ್ಯಾಕ್ಷನೇ ಸಿಗೋದಿಲ್ಲ ಆದಷ್ಟು ಏನೇ ಇರಲಿ ನಿಮ್ಮ ಲೈಫಲ್ಲಿ ಅದಕ್ಕೆ ಒಂದು ಒಳ್ಳೆಯ ಫೀಲ್ ಕೊಡಿ ಹಾಂ ನನ್ನ ಲೈಫಲ್ಲಿ ಇಷ್ಟೆಲ್ಲ ಒಳ್ಳೇದು ನಡೀತಾ ಇದೆ ದೇವರು ನನಗೆ ಒಳ್ಳೇದು ಕರುಣಿಸ್ತಾ ಇದ್ದಾರೆ ಇನ್ನು ಒಳ್ಳೇದಾಗುತ್ತೆ ನನ್ನ ಲೈಫಲ್ಲಿ ಅನ್ನುವಂಥ ಒಂದು ಒಳ್ಳೆಯ ಅಫರ್ಮೇಷನ್ ಮಾಡಿ ಧನಾತ್ಮಕವಾಗಿ ಹಾಗೂ ಒಳ್ಳೆಯ ವಿಚಾರಗಳನ್ನ ಹಾಕೋದು ಬಹಳ ಮುಖ್ಯ ನೆಗೆಟಿವಿಟಿನೆಲ್ಲ ಹಾಕಿ ಹಾಗೂ ಒಳ್ಳೆಯ ವಿಚಾರಗಳನ್ನ ಮನಸ್ಸಿಗೆ ಹಾಕಿ ಅಂತ ಹೇಳ್ತೀನಿ ಮತ್ತು ಆದಷ್ಟು ರಿಫ್ಲೆಕ್ಟ್ ಮಾಡೋದು ನೀವು ಎಲ್ಲಿ ತಪ್ಪು ಹೋಗ್ತಾ ಇದ್ದೀರಾ ಎಲ್ಲಿ ಸರಿ ಹೋಗ್ತಾ ಇದ್ದೀರಾ ಆ ದಿನದಲ್ಲಿ ಆ ರಿಫ್ಲೆಕ್ಷನ್ ಅನ್ನೋದು ಬಹಳ ಮುಖ್ಯ ಅಂದರೆ ನಮ್ಮನ್ನು ನಾವು ಎನಲೈಸ್ ಮಾಡ್ಕೊಳ್ಳುವುದು ನಾವು ಯಾರಿಗಾದ್ರೂ ನೋವು ಉಂಟು ಅಥವಾ ನಮಗೆ ಯಾರಾದರೂ ನೋವು ಉಂಟು ಮತ್ತು ಮತ್ತು ನಮ್ಮಲ್ಲಿ ಏನು ತಪ್ಪಾಯಿತು ಆ ದಿನದಲ್ಲಿ ಅಂತ ನಾವು ಮಲಗ್ ಮಲಗುವ ಮುನ್ನ ಅದ್ರ ಬಗ್ಗೆ ಯೋಚನೆ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಮ್ಮ ಲೈಫಲ್ಲಿ ಏಳು ಬೀಳು ಇದ್ದೇ ಇರುತ್ತೆ ಆ ದಿನ ಚೆನ್ನಾಗಿರುತ್ತೆ ಒಂದೊಂದು ದಿನ ಚೆನ್ನಾಗಿರೋದಿಲ್ಲ ಇದೆಲ್ಲ ಒಂದು ಅನಾಲಿಸಿಸ್ ಮಾಡ್ಕೊಳ್ಳೋದಕ್ಕೆ ಬಹಳ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಮತ್ತು ಇನ್ನೊಂದೇನೆಂದರೆ ನಾವು ಪೇನ್ ನೋವನ್ನು ಅನ್ಭವ್ಸೋಕ್ಕೆ ಇಷ್ಟಪಡೋದಿಲ್ಲ ನೋ ಬಂದ ತಕ್ಷಣ ಕಲ್ಲೇ ನಮ್ಮ ಮೇಲೆ ಬಿದ್ದೋಯ್ತು ಜಗತ್ತೇ ನಮ್ಮ ಮೇಲೆ ಬಿದ್ದೋಯ್ತು ಅನ್ನುವಂಥ ಯೋಚನೆ ಮಾಡ್ತೀವಿ ಆದ್ರೆ ನಿಮಗೆ ಗೊತ್ತಿದೆಯೋ ಇಲ್ವೋ ಲೈಫ್ನಲ್ಲಿ ಎಲ್ಲಾ ರೀತಿಯಾದ ಹರ್ಡಲ್ಸ್ ಅಂತ ಹೇಳ್ತೀವಿ ಅಂದ್ರೆ ಕಷ್ಟನೂ ಬರುತ್ತೆ ಸುಖಾನೂ ಬರುತ್ತೆ ಆದ್ರೆ ನಾವು ಸುಖನ ತುಂಬ ಆನಂದವಾಗಿ ಅನುಭವಿಸ್ತೀವಿ ಕಷ್ಟ ಅಂದ ತಕ್ಷಣ ನಮಗೆ ಒಂಥರ ಸಿಟ್ಟು ಬರುತ್ತೆ ನೋವಾಗುತ್ತೆ ನನಗೆ ಯಾಕೆ ಅನ್ನುವಂಥ ಕ್ವೆಶನ್ ಬರುತ್ತೆ ನೀವು ಆ ರೀತಿಯಾದ ಕ್ವೆಶನ್ ಮಾಡಲೇಬಾರದು ಯಾಕಂದ್ರೆ ನನಗೆ ಯಾಕೆ ಬರುತ್ತೆ ಅನ್ನೋದೇ ತಪ್ಪು ತಪ್ಪದ ತಪ್ಪಾಗಿರುವಂತ ಯೋಚನೆ ಎಲ್ರಿಗೂ ಬರುತ್ತೆ ಎಲ್ರಿಗೂ ಅವ್ರದ್ದೇ ಆದ ಲೆವೆಲ್ನಲ್ಲಿ ನೋವಿರುತ್ತೆ ದುಃಖ ಅಥವಾ ಕೋಪ ಆತಂಕ ಏನೇನೋ ವಿಚಾರಗಳಲ್ಲಿ ಅವ್ರ ಮನಸ್ಸು ನೊಂದಿರುತ್ತೆ ಆದರೆ ನೀವೇನು ಅಂದ್ಕೊಳ್ತಿರ್ತೀರ ಅಂದ್ರೆ ನನಗೇ ಬಂದಿದೆ ಈ ನೋವು ನನ್ನೊಬ್ಬನಿಗೆ ಬಂದಿದೆ ಸೊ ಆದಷ್ಟು ಈ ಪೇನ್ ಈ ನೋವು ಅನ್ನೋದನ್ನ ಪಾಸಿಟಿವ್ ಆಗಿ ತಗೊಳ್ಳಿ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಸ್ವೀಕರಿಸಿ ಅದನ್ನ ಇದು ಬಂದಿದೆ ನನ್ನ ಲೈಫಲ್ಲಿ ಇದನ್ನ ನಾನು ಫೇಸ್ ಮಾಡ್ತೀನಿ ಫೇಸ್ ಮಾಡ್ತೀನಿ ಆಗ್ತಾ ಇಲ್ವಾ ಸ್ವಲ್ಪ ಕಾಯ್ತೀನಿ ಒಂದೊಂದ್ಸಲ ನಾವು ಫೇಸ್ ಮಾಡ್ತಿರ್ತೀವಿ ಅದನ್ನು ಹೋರಾ ಅದಕ್ಕೆ ಅದನ್ನು ಸರಿ ಮಾಡ್ಕೊಳಕ್ ಹೋರಾಡ್ತಾನು ಇರ್ತೀವಿ ಆದರೆ ವಿಶ್ ವಿಷಯ ಏನಾಗುತ್ತೆ ಅಂದರೆ ನಮ್ಮ ನಾವು ಅನ್ಕೊಂಡಂಗೆ ನಡೆಯೋದಿಲ್ಲ ಆದ್ರಿಂದ ಆ ಟೈಮ್ನಲ್ಲಿ ನೀವೇನು ಮಾಡದೇ ಇದ್ರು ಓಕೆ ಅಟ್ ಆ ಟೈಮ್ ಪಾಸ್ ಆಗೋಕ್ ಬಿಟ್ಬಿಡಿ ಸಾಕು ಎಷ್ಟೋ ನೋವು ಅದಾಗದೆ ಹೀಲ್ ಆಗುತ್ತೆ ಅಂತ ಹೇಳ್ತೀನಿ ಎಕ್ಸಾಂಪಲ್ ಈಗ ನಿಮಗೆ ತುಂಬ ಒಬ್ರು ಇರಿಟೇಟ್ ಮಾಡ್ತಾ ಇದ್ದಾರೆ ಅವ್ರು ನಿಮ್ಮ ಬಾಸ್ ಆಗಿರ್ಬೋದು ಅಥವಾ ಅವ್ರು ನಿಮ್ಮ ಭಾಳ ಸಂಗಾತಿ ಆಗಿರ್ಬೋದು ತುಂಬ ನೋವು ಕೊಡ್ತಾ ಇದ್ದಾರೆ ಹರ್ಟ್ ಮಾಡ್ತಾ ಇದಾರೆ ಬಾಯ್ ಬಂದ ಹಾಗೆ ನಿಮಗೆ ಒಂದು ರೀತಿಯಾಗಿ ಮನಸ್ಸಿಗೆ ಆದಷ್ಟು ಆಘಾತನ ಮೂಡಿಸ್ತಿದ್ದಾರೆ ಅನ್ಕೊಳ್ಳೋಣ ನೀವು ಅದಕ್ಕೆ ಹೋರಾಡ್ತಿದ್ದೀರಾ ಅವ್ರಿಗೆ ಅರ್ಥ ಮಾಡಿಸ್ತಿದ್ರಿ ಈ ಥರ ಮಾತಾಡಬೇಡ ನಂಗೆ ನೋವಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿರ್ತೀರಾ ಆದರೂ ಅವ್ರು ಅದನ್ನ ಅರ್ಥ ಮಾಡ್ಕೊಳ್ಳದೆ ಪದೇ ಪದೇ ನಿಮಗೆ ನೋವು ಉಂಟು ಮಾಡ್ತಾ ಇದ್ದಾರೆ ಅಂದರೆ ಸಿ ನೀವು ನೀವು ಅದನ್ನ ಫೇಸ್ ಮಾಡಿದ್ರಿ ನೀವು ಅದನ್ನ ಹ್ಯಾಂಡಲ್ ಮಾಡೋಕೆ ನೋಡಿದ್ರಿ ಆದರೂ ಇವಾಗ ಆಗ್ತಾ ಇಲ್ಲ ಅಂದಾಗ ಜಸ್ಟ್ ಡು ನಾಟ್ ಡೂ ಎನಿಥಿಂಗ್ ನೀವೇನು ಮಾಡೋ ಅವಶ್ಯಕತೆನೆ ಇಲ್ಲ ಆ ವಿಚಾರವಾಗಿ ಆದಷ್ಟು ಸೈಲೆನ್ಸ್ನ ಮೇಂಟೈನ್ ಮಾಡಿ ತಾಳ್ಮೆಯಿಂದ ಆ ಟೈಮ್ ಆ ಒಂದು ಟೈಮ್ ಇದೆಲ್ಲ ಪಾಸ್ ಆಗಕ್ ಬಿಡಿ ಅಷ್ಟು ಮಾಡಿಬಿಟ್ರೆ ನಿಮ್ಗೆ ಎಷ್ಟೋ ಸ್ಟ್ರೆಂತ್ ಹಾಗೂ ನಿಮ್ಮ ಎನರ್ಜಿ ಸೇವ್ ಆಗುತ್ತೆ ನೀವು ಎನರ್ಜಿನೆಲ್ಲೂ ಲೂಸ್ ಮಾಡ್ಕೊಳ್ಳೋದಿಲ್ಲ ಸೊ ಆ ವ್ಯಕ್ತಿನೇ ಎಷ್ಟು ನಿಮಗೆ ಹಿಂಸೆ ಕೊಡ್ತಿರ್ತಾರೆ ನಿಮ್ಮನ್ನ ನೋಡಿ ಅವರೇ ಸುಮ್ಮನೆ ಹಾಕ್ಬಿಡ್ತಾರೆ ನಿಮ್ಮ ಒಂದು ಆ ಸೈಲೆನ್ಸ್ನ ನೋಡಿ ಅವರೇ ಸುಮ್ಮನಾಗಿ ಆದರೆ ಆದ್ರೆ ಅದನ್ನ ಮಾಡಕ್ ರೆಡಿರಲ್ಲ ನಾವು ಹೋರಾಡ್ತಾನೆ ಇರ್ತೀವಿ ಹೋರಾಡೋದಕ್ಕೆ ಎಷ್ಟು ಅರ್ಥ ಇರುತ್ತೆ ಆ ಇನ್ನೊಂದು ವ್ಯಕ್ತಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ಆ ಇನ್ನೊಬ್ಬ ವ್ಯಕ್ತಿ ಅರ್ಥನೇ ಮಾಡ್ಕೋತಾ ಇಲ್ಲ ಅಂದ್ರೆ ಜಸ್ಟ್ ಡೋಂಟ್ ಡೂ ಎನಿಥಿಂಗ್ ಏನು ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದೇನಾಗುತ್ತೆ ಅಂದ್ರೆ ನಮ್ಮ ಹೃದಯ ಇದೆಯಲ್ಲ ಆದಷ್ಟು ದೊಡ್ಡದಾಗಿ ಇಟ್ಕೋಬೇಕಾಗತ್ತೆ ಮತ್ತು ಜನರಿಗೆ ಹೆಲ್ಪ್ ಮಾಡಬೇಕಾಗತ್ತೆ ಮನಸ್ಸಿನಿಂದ ಮಾಡಬೇಕಾಗತ್ತೆ ಅದನ್ನ ನಾವು ಮಾಡಕ್ಕೆ ಹೋಗೋದಿಲ್ಲ ಒಂದು ಇಂಟೆನ್ಷನ್ ಒಂದು ಎಕ್ಸ್ಪೆಕ್ಟೇಷನ್ ಏನೋ ನನಗೆ ಬೇಕಾಗಿದೆ ಅಂತ ಮಾಡ್ತೀವಿ ಅಕಸ್ಮಾತ್ ನಮ್ಗೆ ಅದು ಸಿಗಲಿಲ್ಲ ಅಂದರೆ ನೋವಾಗುತ್ತೆ ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಆ ಒಂದು ಇನ್ನರ್ ಪೀಸ್ನ ನಾವು ಕಳ್ಕೊಳ್ತಾ ಬರ್ತೀವಿ ಮತ್ತು ಇದು ಒಂದು ರೀತಿಯಾದ ಪ್ರಾಬ್ಲಮ್ ಆಗುತ್ತೆ ವಿ ಕೆ ನಾಟ್ ಸೆಲ್ಫ್ ಆ ಒಂದು ಸೆಲ್ಫ್ ಲವ್ ಮಾಡೋಕೆ ಸಾಧ್ಯ ಆಗೋದಿಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ಜಾಸ್ತಿ ಇಟ್ಕೊಂಡಾಗ ಜನರ ಮೇಲೆ ನಾವು ಯಾವಾಗ ಈ ರೀತಿ ಇರಬೇಕು ಆ ರೀತಿ ಇರಬೇಕು ಅವ್ರು ನನ್ನ ಈ ರೀತಿ ನಡೆಸ್ಕೊಬೇಕು ಅಂತ ಆ ರೂಲ್ಸ್ ನ ಸೆಟ್ ಮಾಡ್ತೀವಿ ನಮ್ಮ ಲೈಫ್ ಅಲ್ಲಿ ಅಲ್ಲಿ ನಮ್ಮನ್ನ ನಾವೇ ಕಳ್ಕೊಂಡ್ವಿ ಅಂತ ಯಾಕಂದ್ರೆ ನಾವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ಇದರಿಂದ ಏನಾಗುತ್ತೆ ತುಂಬಾನೇ ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ ನಿಮ್ಮ ಮನಸ್ಸು ಶಾಂತವಾಗಿರೋದಿಲ್ಲ ನೋವಾಗಿರುತ್ತೆ ಆಗಿರುತ್ತೆ ಇದೇನಿದು ಜನ ಹೀಗೆ ಟ್ರೀಟ್ ಮಾಡ್ತಾರಲ್ಲ ಅಂತ ನೀವು ಆ ಒಂದು ನೋವನ್ನ ತುಂಬಾ ಅನುಭವಿಸ್ತಾ ಇರ್ತೀರಾ ಅದರಿಂದ ನಾನೇನು ಹೇಳ್ತಾ ಇದ್ದೀನಿ ಮನಸ್ಸಿನಿಂದ ಒಬ್ರಿಗೆ ಹೆಲ್ಪ್ ಮಾಡಿ ಮನಸ್ಸಿನಿಂದ ನಿಮ್ಗೆ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಬನ್ನಿ ಆದರೆ ಅವರು ನನಗೆ ವಾಪಸ್ ಮಾಡಬೇಕು ಅನ್ನೋದನ್ನ ಬಿಟ್ಬಿಡಿ ಯಾಕಂದ್ರೆ ಅದರಿಂದ ನಿಮ್ಗೆ ಯಾವುದೇ ರೀತಿಯಾದ ರಿಸಲ್ಟ್ ಕೆಲವೊಮ್ಮೆ ಅಥವಾ ತುಂಬ ಸಲ ಸಿಗದೇ ಇರಬಹುದು ನಿಮಗೆ ಬೋನಸ್ ಹಾ ವಾಪಸ್ ಮಾಡಿದ್ರೆ ಬೋನಸ್ ಎಸ್ ದಟ್ಸ್ ಅ ವೆರಿ ನೈಸ್ ಥಿಂಗ್ ಅದು ಒಂದು ಸರ್ಪ್ರೈಸ್ ಆಗುತ್ತೆ ಅದೊಂದು ಖುಷಿ ಕೊಡುತ್ತೆ ವಾಪಸ್ ಅವ್ರು ಮಾಡಿದ್ರೆ ಅದನ್ನ ಬಿಟ್ಟು ಅವ್ರು ಮಾಡಲೇಬೇಕು ಅನ್ನೋ ರೂಲ್ ಇಟ್ಕೊಂಡು ಏನೇ ಆಗಿರಲಿ ಒಂದು ಸಣ್ಣ ಹೆಲ್ಪೇ ಆಗಿರಲಿ ಮಾಡಕ್ ಹೋಗ್ಬೇಡಿ ಸಹಾಯ ಮಾಡುವಾಗ ಒಂದು ಕೈಗೆ ಗೊತ್ತಾಗಬಾರ್ದು ಒಂದು ಕೈಗೆ ಮಾಡಿದ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅನ್ನೋದು ಏನಕ್ಕೆ ಅಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಲೆವೆಲ್ನ ಝೀರೋ ಇಟ್ಕೊಳ್ತಾ ಇದ್ದೀವಿ ಅಂತ ಅರ್ಥ ಆದರೆ ನಾವು ಅದನ್ನೆಲ್ಲ ಬಿಟ್ಬಿಟ್ಟು ಏನು ಮಾಡ್ತಿರ್ತೀವಿ ಅಂದರೆ ಈ ಪೇರೆಂಟ್ಸು ಹಾಗೆ ಮಾತಾಡ್ತಿರ್ತಾರೆ ದೊಡ್ಡವರು ಹಿರಿಯರು ಇಷ್ಟೆಲ್ಲ ಮಾಡಿದೆ ನನ್ನ ಮಗನಿಗೆ ಅಷ್ಟೆಲ್ಲ ಮಾಡಿದೆ ಹೀಗಾಯಿತು ಹಾಗಾಯಿತು ನನ್ನ ಪ್ರೇಯಸಿಗೆ ಇಷ್ಟೆಲ್ಲ ನಾನು ತ್ಯಾಗ ಮಾಡಿದೆ ಇಷ್ಟೆಲ್ಲ ನೋಡಿಕೊಂಡೆ ಇಷ್ಟು ಖರ್ಚು ಮಾಡಿದೆ ಈ ಥರ ಮಾತಾಡ್ತಾರೆ ಆದರೆ ನನಗೆ ಅದನ್ನ ನೋಡಿದಾಗ ಕೇಳಿದಾಗ ನೋವಾಗತ್ತೆ ಆ ರೀತಿಯಾಗಿ ಯೋಚನೆ ಮಾಡಿದ್ದೇ ತಪ್ಪು ಅನಿಸ್ಬಿಡುತ್ತೆ ಯಾಕಂದರೆ ನಾವಿಲ್ಲಿರೋದು ನಮ್ಮ ಕೈಲಿ ಏನಾಗುತ್ತೆ ಒಬ್ರಿಗೆ ಸಹಾಯ ಮಾಡೋದಕ್ಕೆ ಆಗ್ತಾ ಇದೆಯಾ ಮಾಡೋದು ಫೈನ್ ಆಗ್ತಾ ಇಲ್ಲವಾ ಮಾಡೋ ಅವಶ್ಯಕತೆಯೂ ಇಲ್ಲ ನಿಮಗೆ ಅದು ಫೋರ್ಸಬಲಿ ಮಾಡ್ತಾ ಇದ್ದೀರಾ ಅಂದರೆ ಮಾಡೋಕ್ಕೆ ಹೋಗಬೇಡಿ ಮಾಡ್ತಾ ಇದ್ದೀರಾ ಮಾಡಬೇಕು ಅಂದರೆ ಮಾಡಿ ಆದರೆ ಅದನ್ನು ಇದನ್ನು ಮಾಡಿದ್ರೇನೆ ನನಗೆ ಇನ್ನೊಂದೇನೋ ವಾಪಸ್ ಸಿಗುತ್ತೆ ಅನ್ನೋ ಇಂಟೆನ್ಷನ್ನ ಇಟ್ಕೊಂಡು ಮಾಡಬೇಡಿ ಅಂತ ಹೇಳ್ತೀನಿ ಮತ್ತು ಇನ್ನೊಂದೇನಾಗುತ್ತೆ ಅಂದರೆ ನಿಮ್ಮ ಯೋಚನೆ ನಿಮ್ಮ ಥಾಟ್ ಪ್ರೋಸೆಸ್ ಹೇಗಿರಬೇಕು ಅದು ಮ್ಯಾಟರ್ ಆಗುತ್ತೆ ಆ ದಿನದಲ್ಲಿ ಹೇಗಿರಬೇಕು ಅನ್ನೋದು ಮ್ಯಾಟರ್ ಆಗುತ್ತೆ ತುಂಬ ಜನ ಬರೀ ನೋವಲ್ಲೇ ಕಳೀತಾ ಇರ್ತಾರೆ ವರೀಸ್ ಏನೇನೋ ಯೋಚನೆಗಳು ಮುಂದೆ ಆಗೋ ಯೋಚನೆ ಅಥವಾ ಹಿಂದೆ ಆಗಿದ್ದು ಯೋಚನೆ ಪ್ರೆಸೆಂಟ್ನ ಕಳ್ಕೊಂಡ್ಬಿಡ್ತೀವಿ ಇದನ್ನ ಮಾಡಿದಾಗೂ ನಮ್ಮ ಕನೆಕ್ಟ್ ನಮ್ಮ ಬಗ್ಗೆ ಇರುವಂಥ ಕನೆಕ್ಟಿವಿಟಿನ ನಾವು ಲೂಸ್ ಮಾಡ್ಕೊಳ್ತಾ ಬರ್ತೀವಿ ಅಂತ ಹೇಳ್ತೀನಿ ಇನ್ನೊಂದು ಏನಾಗುತ್ತೆ ಪರ್ಪಸ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ ಲೈಫಲ್ಲಿ ನಾವು ಏನಕ್ಕೆ ಇಲ್ಲಿದ್ದೀವಿ ಯಾವ ವಿಚಾರಕ್ಕೆ ಯಾಕಂದರೆ ನಾವಿಲ್ಲಿ ಹುಟ್ಟಿರುವಾಗ ಒಂದು ಒಂದು ಆಕಾಂಕ್ಷೆ ಇಟ್ಕೊಂಡು ಹುಟ್ಟಿರಬೇಕಾಗತ್ತೆ ಒಂದು ಗೋಲ್ ಇರಬೇಕಾಗತ್ತೆ ಲೈಫಲ್ಲಿ ನನ್ನಿಂದ ಸೊಸೈಟಿಗೇನಾಗತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ ಇಂಥ ವಿಚಾರಗಳನ್ನ ನೀವು ಹಾಕ್ಬೇಕಾಗುತ್ತೆ ಆದರೆ ಚಿಕ್ಕ ಚಿಕ್ಕ ವಿಚಾರಗಳಿಗೆ ನಮ್ಮ ಟೈಮನ್ನ ನಾವು ವೇಸ್ಟ್ ಮಾಡ್ಬಿಡ್ತೀವಿ ಅವ್ಳು ನನ್ನ ಹತ್ರ ಮಾತಾಡ್ತಿಲ್ಲ ಇವ್ನ ನನ್ನ ಹತ್ರ ಮಾತಾಡ್ತಿಲ್ಲ ಇವಳು ಹೀಗೆ ಮಾತಾಡಿದ್ಲು ಅವ್ನು ಹಾಗೆ ಮಾತಾಡ್ದ ನನಗೆ ಹೀಗಾಯಿತು ನನಗೆ ತುಂಬ ಡ್ರಾಮಾ ಹಾಕ್ಬಿಡ್ತೀವಿ ಲೈಫಲ್ಲಿ ಈ ಥರ ಡ್ರಾಮಾ ಹಾಕ್ತಾ ಹಾಕ್ತಾ ಏನಾಗುತ್ತೆ ನಿಮ್ಮ ನಿಮ್ಮ ಪ್ರೆಷಿಯಸ್ ಲೈಫಲ್ಲಿರುವಂಥ ಮೊಮೆಂಟ್ಸ್ ಆ ಸೆಕೆಂಡ್ ಆ ನ ಕಳ್ಕೊಳ್ತಾ ಇದ್ದೀರಾ ಯಾಕಂದ್ರೆ ನಾವು ಅದನ್ನೇ ಮಾಡ್ತಿರ್ತೀವಿ ಒಬ್ಬರು ನೋವು ಉಂಟು ಮಾಡಿಬಿಟ್ರು ಅಂದ ತಕ್ಷಣ ಫೋನ್ ಮಾಡ್ತೀವಿ ಇನ್ನೊಬ್ರಿಗೆ ಫೋನ್ ಮಾಡಿ ಹೇಳ್ಕೊಳ್ತೀವಿ ಕಷ್ಟ ಅದು ಸಾಲದು ಇನ್ನೊಬ್ರಿಗೆ ಫೋನ್ ಮಾಡಿ ಹೇಳ್ತೀವಿ ಅದು ಸಾಲದು ಇನ್ನೊಬ್ಬರನ್ನ ಮೀಟ್ ಮಾಡಿ ನಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೊಳ್ತಿರ್ತೀವಿ ಪ್ರಾಬ್ಲಮ್ಸ್ನ ಒಬ್ರ ಹತ್ರ ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಆ ಪ್ರಾಬ್ಲಮ್ನ ಎಷ್ಟೋ ಜನರ ಹತ್ರ ಹೇಳ್ತಾ ಇದ್ದೀರಾ ಅಂದರೆ ಅದರಲ್ಲಿ ಅರ್ಥವೇ ಇರೋದಿಲ್ಲ ಸೊ ಆದಷ್ಟು ನಿಮ್ಮ ಲೈಫ್ನಲ್ಲಿ ಏನಕ್ಕೆ ನೀವು ಬದುಕಿದ್ದೀರಾ ನಿಮ್ಮ ಲೈಫ್ ಹೋಲ್ ಪರ್ಪಸ್ ಏನು ಅನ್ನೋದು ಮ್ಯಾಟರ್ ಆಗುತ್ತೆ ಏನು ಸಿಗುತ್ತೆ ನಿಮ್ಮ ಇರುವಿಕೆಯಿಂದ ಏನು ಲಾಭ ಆಗ್ತಾ ಇದೆ ಈಗ ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಈಗಲೂ ನೆನೆಸ್ಕೊಳ್ತೀವಿ ಅವ್ರು ನಮ್ಮ ಜೊತೆ ಇಲ್ಲದೇ ಇರ್ಬೋದು ಆದರೆ ಅವ್ರು ಮಾಡಿರುವಂತಹ ಕಾರ್ಯಗಳನ್ನ ನಾವು ನೆನೆಸ್ಕೊಳ್ತೀವಿ ಯಾಕೆಂದರೆ ಅವ್ರು ಅಷ್ಟು ಅದ್ಭುತವಾಗಿ ಬೆಳೆದಿದ್ದಾರೆ ಹಾಗೂ ಅವರ ಎನರ್ಜಿನ ಬೇರೆ ವಿಚಾರಗಳಿಗೆ ಹಾಕಿದ್ದಾರೆ ನಾವು ಆ ರೀತಿಯಾಗಿ ನಮ್ಮ ಲೈಫ್ನ ನೋಡಿದಾಗ ಗೋಲ್ಸ್ನ ದೊಡ್ಡದಾಗಿ ಇಟ್ಕೊಂಡಾಗ ತುಂಬ ಮೀನಿಂಗ್ಫುಲ್ ಆಗಿರುತ್ತೆ ಸೊ ನನ್ನ ಪ್ರಕಾರ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಆದಷ್ಟು ನಿಮ್ಮ ಲೈಫ್ನಲ್ಲಿ ಮೀನಿಂಗ್ನ ತೊಗೊಂಡು ಬನ್ನಿ ಒಂದು ಅರ್ಥಪೂರ್ಣವಾದ ಲೈಫ್ನ ಲೀಡ್ ಮಾಡಿದಾಗ ನಿಮ್ಮನ್ನು ನೀವು ಕಳ್ಕೊಳ್ಳೋದಿಲ್ಲ ನಿಮ್ಮನ್ನು ನೀವು ಪಡ್ಕೊಳ್ತಾ ಬರ್ತೀರಾ ಅಂತ ಹೇಳ್ತೀನಿ ಆದಷ್ಟು ಈ ಈ ವಿಚಾರ ನಾನು ಹೇಳ್ತಾ ಇದ್ದೀನಲ್ಲ ಬೇರೆ ಅವರು ಏನು ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ ನನ್ನ ಅನ್ನೋದನ್ನ ಯೋಚನೆ ಮಾಡೋದು ಬಿಟ್ಬಿಡಿ ಅವ್ರಿಗೆ ಅವರು ಮೂಡಕ್ಕೆ ತಕ್ಕನಂಗೆ ನಿಮ್ಮನ್ನ ಟ್ರೀಟ್ ಮಾಡ್ತಾ ಇರ್ತಾರೆ ಅದರಲ್ಲೇನಿದೆ ತಪ್ಪು ಅದೇ ತಪ್ಪು ಅಂದರೆ ಹೇಗೆ ಸೊ ಈಗ ಖುಷಿಯಾಗಿದ್ದಾರೆ ಒಬ್ಬರು ಅಂದರೆ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಒಬ್ರು ಖುಷಿಯಾಗಿಲ್ಲ ಅಂದರೆ ಅವ್ರು ನಮ್ಮ ನಿಜವಾಗ್ಲೂ ಕೆಟ್ಟದಾಗೆ ಟ್ರೀಟ್ ಮಾಡ್ತಾರೆ ಅದು ಅವ್ರ ಪ್ರಾಬ್ಲಮ್ ಆಗುತ್ತೆ ಅದನ್ನ ಬಿಟ್ಟು ನಾವು ಅವ್ರು ಯಾಕೆ ಹಂಗೆ ಮಾಡಿದ್ರು ಇವ್ರು ಯಾಕೆ ಹೀಗೆ ಮಾಡಿದ್ರು ಅಂತ ಎಲ್ಲ ದಕ್ಕು ನಾವು ನ ಹುಡ್ಕೊಂಡು ಹೋಗ್ತೀವಿ ಹೀಗಿರಬೇಕು ಹಾಗಿರ್ಬೇಕು ಅವ್ರು ಈ ರೀತಿ ನಡ್ಕೋಬೇಕು ಅವ್ರು ಈ ರೀತಿಯಾಗಿ ನನ್ನ ಹತ್ರ ವರ್ತಿಸ್ಬೇಕು ಹೀಗೆ ಮಾಡಿ 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 ನಮ್ಮ ಎನರ್ಜಿನೇ ನಾವು ಕಳ್ಕೊಳ್ತಾ ಬರ್ತೀವಿ ಅದರಿಂದ ಏನು ಹೇಳ್ತಾ ಇದ್ದೀನಿ ಅಂದರೆ ಲೈಫ್ನಲ್ಲಿ ನಾವು ಬದುಕೋದಕ್ಕೆ ಎಷ್ಟೋ ವಿಚಾರಗಳಿದೆ ಅದನ್ನು ಬಿಟ್ಟು ನಾವು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಮಾತನ್ನು ಇಟ್ಕೊಂಡು ನೋವು ಕೊರಗು ಎಲ್ಲ ಹಾಕ್ತೀವಿ ಸೊ ಇವಾಗ ಏನಾಗುತ್ತೆ ವಿ ಜಸ್ಟ್ ಲೂಸ್ ಆ ಸೆಲ್ಫ್ ಅದರಿಂದ ಹೇಳ್ತಾ ಇದ್ದೀನಿ ಆದಷ್ಟು ನಿಮ್ಮದು ನೀವು ಕನೆಕ್ಟ್ ಆಗಿರಬೇಕು ನಿಮ್ಮನ್ನು ನೀವು ಇಷ್ಟಪಡಬೇಕು ನಿಮ್ಮನ್ನು ನೀವು ಗೌರವಿಸ್ಬೇಕು ಅಂದರೆ ಫಸ್ಟ್ ನೀವು ಫಾಲೋ ಮಾಡಿ ಒಳ್ಳೆಯ ಮೌಲ್ಯಗಳನ್ನ ಲೈಫಿಗೆ ತೊಗೊಂಡು ಬನ್ನಿ ಒಳ್ಳೆಯ ವಿಚಾರಗಳಿಗೆ ಎನರ್ಜಿನ ಹಾಕಿ ಒಬ್ರು ಮಾತಾಡಿಸ್ತಿಲ್ವಾ ಓಕೆ ಒಂದು ಸಾರಿ ಕೇಳಿದ್ರೆ ಅದು ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಸಾರಿ ಕೇಳಿಬಿಡಿ ಯಾಕೆ ನೀವು ಈಗೋ ಇಟ್ಕೊಂಡು ಬರ್ತೀರಾ ಓಹ್ ನಾನು ಹೀಗೆ ಮಾತಾಡಿದ್ರೆ ಅವು ಆಕೆ ನನ್ನನ್ನು ಈ ರೀತಿಯಾಗಿ ವರ್ತಿಸ್ ಈ ರೀತಿಯಾಗಿ ನಡೆಸ್ಕೊಳ್ತಾರೆ ಅದಕ್ಕೆ ನಾನು ಆಕೆಯನ್ನು ಮಾತಾಡ್ಸೋದೇ ಇಲ್ಲ ವಾರ ಗಟ್ಟಲೆ ಮಾತಾಡಿಸೋದಿಲ್ಲ ತಿಂಗಳ ಗಟ್ಟಲೆ ಮಾತಾಡ್ಸೋದಿಲ್ಲ ಅದೇ ತಲೆಯಲ್ಲಿ ಓಡ್ತಾ ಇರುತ್ತೆ ಅದೇ ಡ್ರಾಮಾ ತಲೆಯಲ್ಲಿ ಓಡ್ತಿರುತ್ತೆ ಅದ್ರ ಬದಲು ಒಂದು ಸಾರಿ ಕೇಳಿಬಿಟ್ರೆ ಅಥವಾ ಹೋಗ್ಬಿಟ್ ನೆಗೋಷಿಯೇಟ್ ಅಂದರೆ ನಾನು ಕೂತ್ಕೊಂಡು ಮಾತಾಡಿದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದರೆ ಮಾಡಿಬಿಡಿ ಅದನ್ನು ಬಿಟ್ಟು ನೀವು ದಿನಗಟ್ಟಲೆ ವರ್ಷಗಟ್ಟಲೆ ಆ ಒಂದು ಪ್ರಾಬ್ಲಮ್ನಿಟ್ಕೊಂಡು ಸುತ್ತಾಡ್ತಾ ಇದ್ದರೆ ನಿಮ್ಗೆ ಯಾವುದೇ ರೀತಿಯಾದ ಒಂದು ಇನ್ನರ್ ಪೀಸ್ ಸಿಗಲ್ಲ ಅಂತ ಹೇಳ್ತೀನಿ ಸೊ ನಿಮಗೆ ಪ್ರಾಬ್ಲಮ್ ಇದೆ ಅಂದರೆ ಆದಷ್ಟು ಲಾಜಿಕಲ್ ಆಗಿ ಕ್ರಿಟಿಕಲ್ ಆಗಿ ಯೋಚನೆ ಮಾಡೋದು ಕಲೀರಿ ಪ್ರಾಬ್ಲಮ್ ಇದೆ ಅಂದರೆ ಹೇಗೆ ಸಾಲ್ವ್ ಮಾಡೋದು ಸಾಲ್ವ್ ಮಾಡೋಕ್ಕಾಗುತ್ತಾ ಇವಾಗ ಆಗಲ್ವಾ ಸ್ವಲ್ಪ ಟೈಮ್ ಕೊಡ್ತೀನಿ ಆಗುತ್ತಾ ಮಾಡ್ತೀನಿ ಈಗಲೇ ಅಂತ ಯೋಚನೆ ಮಾಡಿ ಇನ್ನೊಂದೇನಂದ್ರೆ ಇವಾಗ ನಿಮಗೆ ಇವಾಗಿರುವಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ ಅನ್ಕೊಳ್ಳೋಣ ಟೈಮ್ನ ವೇಸ್ಟ್ ಮಾಡಬೇಡಿ ಬೇರೆ ವಿಚಾರಕ್ಕೆ ಹಾಕಿ ಮನ್ಸನ್ನ ಅಥವಾ ನೀವು ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀರಾ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ ಗೋ ಫಾರ್ ಅ ವಾಕ್ ಇವಾಗ ನೀವು ಯಾವಾಗ ಕನ್ಫ್ಯೂಸ್ ಸ್ಟೇಟಲ್ಲಿ ಇರ್ತೀರಾ ಯೋಚನೆ ಮಾಡ್ತಿರ್ತೀರಾ ತುಂಬ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗೊಂದಲದಲ್ಲಿದ್ದೀರಾ ಅಂದರೆ ಗೋ ಫಾರ್ ಅ ವಾಕ್ ಜಸ್ಟ್ ಹೋಗಿ ಪಾರ್ಕಲ್ಲಿ ಹೋಗಿ ಕೂತ್ಕೊಳ್ಳಿ ನಿಮ್ಮ ಮೈಂಡಿಗೆ ಸ್ವಲ್ಪ ಶಾಂತತೆ ಕೊಡಬೇಕಾಗತ್ತೆ ಆ ಟೈಮ್ನಲ್ಲಿ ಆದರೆ ನಾವು ಅದನ್ನು ಕೊಡೋಕೆ ರೆಡಿಗಿರೋದಿಲ್ಲ ಏನೇನೋ ಯೋಚನೆ ತರ್ತೀವಿ ಇಲ್ಲ ಇನ್ನೇನೇನೋ ಮಾಡೋಕ್ಕೆ ಹೋಗ್ತೀವಿ ಇಲ್ಲ ಇಲ್ಲ ನಾನು ಬ್ಯುಸಿಯಾಗಿ ಇಟ್ಕೊಳ್ತೀನಿ ನನ್ನ ಮೈಂಡನ್ನ ಅಂತ ಆ ರೀತಿಯಾಗಿ ಮಾಡುವಂಥ ಜನನೂ ಇದ್ದಾರೆ ಇದನ್ನು ನಾನು ಸೆಲ್ಫ್ ಲವ್ ಅನ್ನಲ್ ಅನ್ನೋದಿಲ್ಲ ಇದನ್ನು ನಾನು ನಮ್ಮನ್ನು ನಾವು ಎಷ್ಟು ಎಕ್ಸ್ಪ್ಲಾಯ್ಟ್ ಮಾಡೋಕ್ಕಾಗತ್ತೆ ಅಷ್ಟು ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದೀವಿ ಅಂತ ಅರ್ಥ ಒಬ್ರು ನಮ್ಗೆ ನೋವು ಉಂಟು ಮಾಡ್ತಾ ಇದ್ದಾರೆ ಅಂದರೆ ಅವಳಿಗೂ ನಾನು ನೋವು ಉಂಟು ಮಾಡ್ತೀನಿ ಆ ಆತನಿಗೂ ನೋವು ಉಂಟು ಮಾಡ್ತೀನಿ ಇದನ್ನೆಲ್ಲ ನಾವು ಮಾಡಿ 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 ನಮ್ಮ ಮನಸ್ಸನ್ನು ತುಂಬ ನಮ್ಮ ಮನಸ್ಸನ್ನು ಹತೋಟಿ ಇದೆ ಅಲ್ಲ ಅದನ್ನು ನಾವು ಬಿಟ್ಬಿಡ್ತಾ ಇದ್ದೀವಿ ಹಾಗೆ ಆ ಮನಸ್ಸು ಹೇಗೆ ಹುಚ್ಚುತನ ಆಗಿ ವರ್ತಿಸ್ತಾ ಹೋಗುತ್ತೆ ಅದಕ್ಕೆಲ್ಲ ನಾವು ಒಂದು ರೀತಿಯಾಗಿ ಎನ್ಕರೇಜ್ಮೆಂಟ್ ಕೊಡ್ತೀವಿ ಹಾಂ ಹೀಗೆ ಇರಲಿ ಹಾಗೆ ಇರಲಿ ನ ಜಾಸ್ತಿ ಕೊಡ್ತೀವಿ ನಾವು ಯೋಚನೆ ಮಾಡದೆ ವಿಚಾರಗಳಿಗೆ ನಮ್ಮ ಎನರ್ಜಿನ ಹಾಕ್ಬಿಡ್ತೇವೆ ಆಮೇಲೆ ಅನಿಸುತ್ತೆ ಹೀಗೆ ಮಾಡಬಾರ್ದಾಗಿತ್ತಲ್ಲ ನಾನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತಲ್ಲ ಸ್ವಲ್ಪ ಯೋಚನೆ ಮಾಡಿದರೆ ಪ್ರಾಬ್ಲಮ್ ಇರ್ತಿರ್ಲಿಲ್ವಲ್ಲ ಅಂತ ಎಲ್ಲ ಹಾಳು ಮಾಡಾದ್ಮೇಲೆ ನಾವು ಯೋಚನೆ ಮಾಡ್ತೀವಿ ಅದನ್ನು ಬಿಟ್ಟು ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಏನಾದರೂ ಒಂದು ಕೆಲಸ ಮಾಡ್ತಾ ಅದು ಒಬ್ರಿಗೆ ನೋವು ಉಂಟಾಗುತ್ತೆ ಅಥವಾ ನನ್ನ ಮಾತಿಂದ ಒಬ್ರಿಗೆ ನೋವು ಉಂಟಾಗುತ್ತೆ ಅಂದರೆ ಮಾಡಬೇಡಿ ಆ ಟೈಮಲ್ಲಿ ಜಸ್ಟ್ ಹೋಗಿ ಆಚೆ ಹೋಗಿ ಆಚೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಕೊಡಿ ಮೈಂಡಿಗೆ ಮೈಂಡ್ ಫುಲ್ ಮೆಡಿಟೇಷನ್ ಮಾಡಿ ಆದಷ್ಟು ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಹಾಗೂ ಅದಾದ ನಂತರ ವಾಪಸ್ ಬಂದು ಆ ವ್ಯಕ್ತಿ ಜೊತೆ ಮಾತಾಡಿ ಎಷ್ಟು ಕ್ಲಾರಿಟಿ ಸಿಗುತ್ತೆ ಹಾಗೂ ನಿಮಗೆ ಎಷ್ಟು ರೆಸ್ಪೆಕ್ಟ್ ಸಿಗುತ್ತೆ ಸೊ ಇದೆಲ್ಲ ನಾನು ಸೆಲ್ಫ್ ಲವ್ ಅಂತ ಹೇಳ್ತೀನಿ ನಮ್ಮನ್ನ ನಾವು ಈ ಒಂದು ಜಗತ್ತಿನಲ್ಲಿ ಹೇಗೆ ಟ್ರೀಟ್ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ಒಬ್ರು ತುಂಬ ಕೀಳಾಗಿ ನಮ್ಮ ಬಗ್ಗೆ ಮಾತಾಡೋದಲ್ಲ ಒಬ್ರು ನಮ್ಮ ನಮ್ಮನ್ನ ನೋಡಿ ಒಂದು ರೋಲ್ ಮಾಡೆಲ್ ಆಗಿ ನೋಡ್ಬೇಕಾಗತ್ತೆ ನಮ್ಮನ್ನ ಆ ಇದ್ರೆ ಆ ವ್ಯಕ್ತಿ ಥರ ಇರ್ಬೇಕಪ್ಪ ಎಷ್ಟು ತಾಳ್ಮೆ ಎಷ್ಟು ಸಹನೆ ಇದೆ ಈ ವ್ಯಕ್ತಿ ಹತ್ರ ಅಂತ ನಮ್ಮನ್ನ ನೋಡ್ತಾರ ನೋಡಿ ಅವಾಗ ವಿ ಆರ್ ಡೂಯಿಂಗ್ ಸಮ್ಥಿಂಗ್ ನೈಸ್ ಇನ್ ದಿಸ್ ವರ್ಲ್ಡ್ ಅಂತ ಅರ್ಥ ಅದನ್ನ ಬಿಟ್ಟು ನಾವೇ ಒಂದು ಬ್ಯಾಡ್ ಎಕ್ಸಾಂಪಲ್ ಆಗಬಾರ್ದು ಅಥವಾ ನಾವೇ ಒಂದು ಒಂದು ರೀತಿಯಾಗಿ ರಾಂಗ್ ಆಗಿ ಒಬ್ರಿಗೆ ಮಾಡೆಲ್ ಆಗ್ಬಿಡ್ಬಾರ್ದು ಅದು ಯಾಕಂದ್ರೆ ನಮ್ಮನ್ನ ಮಕ್ಕಳು ನೋಡ್ತಿರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ನಮ್ಮ ಒಂದೊಂದು ಹೆಜ್ಜೆನೂ ಗಮನಿಸ್ತಿರ್ತಾರೆ ನಾವು ಆ ರೀತಿಯಾಗಿ ವರ್ತಿಸ್ತಿದ್ರೆ ಅವ್ರು ಅದನ್ನು ಕಲೀತಿರ್ತಾರೆ ನಾವು ಒಳ್ಳೆಯದಾಗೆ ವರ್ತಿಸಿ ನಾವು ಖುಷಿಯಾಗಿದ್ರೆ ಲೈಫಲ್ಲಿ ಎಂಜಾಯ್ ಮಾಡ್ತಿದ್ರೆ ನಮ್ಮನ್ನು ನಾವು ಪ್ರೀತಿಸ್ತಿದ್ರೆ ಗೌರವಿಸ್ತಿದ್ರೆ ಇದನ್ನು ಮಕ್ಕಳು ಕೂಡ ಕಲಿತಾರೆ ಹಾಗೂ ನಾವು ಒಬ್ಬ ರೋಲ್ ಮಾಡೆಲ್ ಆಗ್ತೀವಿ ಬೇರೆಯವ್ರಿಗೆ ಇದೆಲ್ಲ ಯೋಚನೆ ಮಾಡಿ ಇದೆಲ್ಲ ನಾನು ನನ್ನ ಪ್ರಕಾರ ಹಾಗೂ ಆ್ಯಸ್ ಎ ಸೈಕಾಲಜಿಸ್ಟ್ ಸೆಲ್ಫ್ ಲವ್ ಅಂತ ಹೇಳ್ತೀನಿ ನಮ್ಮನ್ನು ನಾವು ಹೀಗೆ ಪ್ರೀತಿಸಬೇಕು ನಮ್ಮನ್ನು ನಾವು ಇಷ್ಟು ಸುಂದರವಾಗಿ ನೋಡ್ಕೋಬೇಕು ಅಂತ ಹೇಳ್ತೀನಿ ಅದನ್ನು ಬಿಟ್ಟು ಡ್ರಾಮಾ ತರಬೇಡಿ ನೋವನ್ನು ತರಬೇಡಿ ನೋವು ಬಂತು ಹಾಂ ನೋವು ಬರುತ್ತೆ ಒಂದೊಂದು ಸಲ ಆ ನೋವಿಗೆ ಇನ್ನೂ ನೋವನ್ನ ಕೊಡಬೇಡಿ ಆ ನೋವನ್ನು ಹ್ಯಾಂಡಲ್ ಹೇಗೆ ಮಾಡೋದು ಅಂತ ಯೋಚನೆ ಮಾಡಿ ಹಾಗೂ ಎಷ್ಟು ಆಗುತ್ತೋ ಅಷ್ಟು ಪಾಸಿಟಿವಿಟಿನ ತಗೊಂಡು ಬನ್ನಿ ಒಳ್ಳೆ ವಿಚಾರಗಳಿಗೆ ಗಮನ ಜಾಸ್ತಿ ಕೊಡಿ ಕೆಟ್ಟ ವಿಚಾರಗಳಿಗೆ ಆದಷ್ಟು ಗಮನ ಕಮ್ಮಿ ಕೊಟ್ರೇ ಒಳ್ಳೆಯದು ಯಾಕಂದರೆ ನಾವು ಎಷ್ಟು ಆ ಕೆಟ್ಟ ವಿಚಾರ ಕೆಟ್ಟ ಜನ ಮತ್ತು ನಮಗೆ ಎನರ್ಜಿ ಡ್ರೈನರ್ಸ್ ಅಂತ ಹೇಳ್ತೀವಿ ಇಂಥ ಜನ ನಮಗೆ ಡ್ರೈನ್ ಮಾಡ್ತಾ ಇದ್ದಾರೆ ನಮ್ಮ ಎನರ್ಜಿನ ಹೀರ್ತಾ ಇದ್ದಾರೆ ಅಂದರೆ ಅವ್ರ ಹತ್ರ ಆದಷ್ಟು ಹೆಲ್ದಿ ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋದು ಬಹಳ ಬಹಳ ಅಗತ್ಯ ಅಂತ ಹೇಳ್ತೀನಿ ನಿಮ್ಗೆ ಇನ್ನೇನಾದರೂ ಟಾಪಿಕ್ ಬಗ್ಗೆ ನಾನು ಈ ರೀತಿಯಾಗಿ ಪಾಡ್ಕಾಸ್ಟ್ ಮಾಡಬೇಕಿದೆ ಅಂದರೆ ಯು ಕ್ಯಾನ್ ಸಜೆಸ್ಟ್ ಟಾಪಿಕ್ಸ್ ಕ್ವೆಶನ್ಸ್ ಇದೆಯಾ ನೀವು ಇಲ್ಲೇ ಕಮೆಂಟ್ ಮಾಡಿ ಈ ಆಡಿಯೋ ಕೇಳಾದ ನಂತರ ನಿಮಗೇನು ಅನ್ನಿಸ್ತು ಯಾಕೆಂದರೆ ತುಂಬ ಲಾಂಗ್ ಡ್ಯೂರೇಷನ್ ಇರುವಂಥ ಒಂದು ಆಡಿಯೋ ಬುಕ್ ಆಗಿದೆ ಇದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಜಸ್ಟ್ ಟೇಕ್ ಯೋರ್ ಹೆಡ್ಫೋ ಇಯರ್ಫೋನ್ ಈ ಹೆಡ್ಫೋನು ಇಯರ್ಫೋನು ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೆ ಅದು ತಗೊಂಡು ಕೇಳಿ ಇದನ್ನು ಎರಡು ಮೂರು ಸಲ ಕೇಳಿದ್ರು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಇಟ್ಸ್ ಆಲ್ ಅಬೌಟ್ ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ಎಷ್ಟು ಪ್ರೀತಿಸಬೇಕು ಹಾಗೂ ನಿಮ್ಮ ನಿಮಗೆ ಹೇಗೆ ಟೈಮ್ನ ಕೊಡಬೇಕು ಅನ್ನೋ ವಿಚಾರದ ಬಗ್ಗೆ ನಾನು ಇದರಲ್ಲಿ ಮಾತಾಡಿದ್ದೀನಿ ಈ ಥರ ಒಳ್ಳೊಳ್ಳೆ ಟಾಪಿಕ್ಸ್ನ ಸೆಲೆಕ್ಟ್ ಮಾಡಿ ಮಾತಾಡ್ತಿರ್ತೀನಿ ಮುಂದೆ ಕೂಡ ಹಾಗೂ ನಾನು ಹೇಳಿದಾಗೆ ಸಜೆಸ್ಟ್ ಮಾಡಿ ಹೆಲ್ಪ್ ಆಗುತ್ತೆ ಏಕೆಂದರೆ ವ್ಯೂವರ್ಸ್ಗೆ ಪ್ರಾಬ್ಲಮ್ಸ್ ಅಂತ ಅಲ್ಲ ನಿಮ್ಮ ಹಾಗೆ ಬೇರೆಯವ್ರಿಗೂ ಇರುತ್ತೆ ಪ್ರಾಬ್ಲಮ್ಸ್ ನೀವೇ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಇನ್ನೊಬ್ಬರಿಗೆ ಸಜೆಸ್ಟ್ ಮಾಡಿದ್ರೆ ಅಂತ ಹೇಳ್ತೀನಿ ನಮಸ್ಕಾರ